ಎಷ್ಟು ಅಂತಂದ್ರೆ ನಾನು ನಮ್ಗೆ ನೋಡಿ ನೋಡಿ ಸಾರಿ ಹೋಗಿದೆ ದುಡಿಯೋ ದುಡಿಯತೆ ನಾನು ಐದು ನೋಡಿ ನೋಡಿ ಸಾರಿ ಹೋಗಿದೆ ಹೇಳಪ್ಪ ಇರೋ ಏನ್ ಕಿರು ಜೀವನ ಹಿಂಗಾಗೋಯ್ತು ಏನಾಯ್ತಪ್ಪ ಕೈಯಲ್ಲಿ ಕೆಲ್ಸ ಇಲ್ಲ ಜೇಬಾಗ ದುಡ್ಡಿಲ್ಲ ಅದಕ್ಕೆ ಮನೆಯವ್ರ ಮಾತು ಕೇಳೋದಾಗ್ತಿಲ್ಲ ಆದ್ರೂ ಈ ನನ್ ಮಗನ್ ದೌಲತ್ಗೆ ಏನ್ ಕಮ್ಮಿ ಇಲ್ಲ ಹುಡುಗಿ ಅವಳಿಗೂ ದುಡ್ಡೇ ಇಲ್ಲ ಕಷ್ಟ ಇದೆ ಅಂತ ಕಣ್ಣೀರ್ ಹಾಕೊಂಡ್ ಕುತ್ಕೊಂಡ್ರೆ ಕಣ್ಣೀರ್ ಹೋಗೋದರ ಕಷ್ಟ ಹೋಗಲ್ಲ ಕಷ್ಟ ಹೋಗ್ಬೇಕು ಅಂದ್ರೆ ಕಷ್ಟ ಇದ್ರು ಕಷ್ಟಪಟ್ಟು ದುಡಿಬೇಕು ಕಷ್ಟ ಜೀವನದಲ್ಲಿ ಎಲ್ರಿಗೂ ಎಲ್ಲ ರೀತಿ ಕಷ್ಟ ಇರುತ್ತಂತ ನನಗೂ ಗೊತ್ತು ನಿನಗೂ ಗೊತ್ತು ಎಲ್ರಿಗೂ ಗೊತ್ತು ಕಿರು 72 ವರ್ಷದ ಮುದುಕ ಮೂಟೆ ಹೊರ್ತಾನೆ ಅಮ್ಮಮ್ಮ ಅಂದ್ರೆ ಒಂದು 2 ವರ್ಷ ಬದುಕ್ತಾನೆ ಜೀವನ ಪೂರ್ತಿ ಕಷ್ಟಪಟ್ಟ ಕೊನೆಗೆ ಸತ್ತ ಅದಕ್ಕೆ ಕಷ್ಟನ ಇಷ್ಟಪಡೋಣ ಅಂತ ಕಷ್ಟಪಟ್ಟು ಇಷ್ಟಪಟ್ಟೆ ಆದರೂ ಇಷ್ಟಪಟ್ಟವರೆಲ್ಲ ಸಿಗೋದು ತುಂಬಾ ಕಷ್ಟ ಇದೆ ಬಿಡು ಕಿರು ಸರಿ ಈಗ ಏನ್ ಮಾಡ್ಬೇಕಂತಿದ್ದೀಯಪ್ಪ ಕಿರು ನೀನೊಂದ್ ಚಾರ್ಟ್ ಮೂವಿ ಮಾಡ್ತಿದ್ಯಲ್ಲ ಅದ್ರಲ್ಲೊಂದ್ ಚಾನ್ಸ್ ಕೊಡು ಏನೋ ದೊಡ್ಡದ ಸಾಧನೆ ಅನಿಸ್ತಿದ್ಯಾ ಅದಕ್ಕೂ ಕಷ್ಟ ಪಡ್ಬೇಕು ಕಣಲ್ಲ ಕಿರು ಆ ಮುದ್ಕೊಂಗೆ 72 ವರ್ಷ ನನಗಿನ್ನ 22 ವರ್ಷ ಮೂಟೆ ಯಾಕೋರನ ಗಾಡಿನ ಗೋಡನ್ ನಿಗೋಡಿಯಾನ ಸರಿ ಸ್ಕ್ರಿಪ್ಟ್ ಲೊಕೇಶನ್ ಕಳಿಸ್ತೀನಿ ನಾಳೆ ಬಂದ್ಬಿಡು ಥ್ಯಾಂಕ್ ಯು ಜಿನ ಎಲ್ಲಿಂದ ಕರ್ಕೊಂಡ್ಬಿಡ್ತೀರಾ ಯಾರು ಸರ್ ನನ್ನ ಫ್ರೆಂಡೇ ಕಾಣ ಬಡ್ಡಿ ಮಗ ಜಡಿ ಸ್ವಲ್ಪ ಸ್ಟಾರ್ಟ್ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಅಣ್ಣ 2 ವರ್ಷದಿಂದ ಯಾರ ನಿಮ್ಮನ್ನ ಈ ಸ್ಥಿತಿ ತಂದ ಅವನು ಮನೆ ಜೊತೆ ಜಗಳಕೊಂಡು ಫ್ರೆಂಡ್ ಜೊತೆ ಸಿನಿಮಾ ತಗೊಂಡು ಪ್ರಕೃತಿ 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 ಸವಿತ್ರ ಅಂದ್ರ ಸರಿಬೇಕು ಮಾಮ ಗಡ್ಡ ತೆಗೆಸ್ಕೊಂಡು ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯಾ ಎಲ್ಲಿಗೆ ಹೋಗ್ತಿದ್ಯ ಮಾಮ ನಮ್ಮ ಊರಿಗೆ ಚಿನ್ನ ಅವನೇನಾರು ಬಾಣ ಅವರು ಕಾಲಿಟ್ರೆ ಅವ್ನ ಕಾಲೆಲ್ಲ ತಲೆ ತಲೆ ತಗಿರೋ ಮಾಮ ನಿಮ್ಮ ಊರ್ ಯಾವ್ದು ಮಾಮ ಸರ್ 2 ವರ್ಷದಿಂದ ಊರಿಗೆ ಹೋಗಿಲ್ಲ ಅಂತ ಹೇಳ್ದೆ ಅದಕ್ಕೆ ಹೋಗು ಅಂತ ಹೇಳ್ದೆ ಆದರೆ 2 ವರ್ಷದಿಂದ ಊರಿಗೆ ಯಾಕೆ ಹೋಗಿಲ್ಲ ಇವತ್ತೇ ಯಾಕೆ ಹೋಗ್ತಿದ್ದೇನೆ ಅಂತ ಯೋಚನೆ ಮಾಡಿರಲಿಲ್ಲ ಆದರೆ ಬೆಳಿಗ್ಗೆ ಒಂದು ಫೋನ್ ಬಂತು ಅಮ್ಮರ ಅಮ್ಮರ ಸೂರ್ಯ ಬಡಾರಕ್ಕೆ ಏನಾದರೂ ವಿಷಯ ಗೊತ್ತಾಗಿದೆ ದಯವಿಟ್ಟು ಬರೋದೇ ಕೇಳಬೇಡಿ ಅಮ್ಮರೇ ಯಾಕೆ ಬರಬಾರ್ದು ನೀನು ಯಾರಪ್ಪ ಮೊದಲು ನಿಮ್ಮ ಮಗ ಯಾರು ಅಂತ ತಿಳ್ಕೊಳ್ಳಿ ಇಲ್ಲಿಗೆ ಬಂದ್ರೆ ರಕ್ತ ಕುಡಿದು ಬಿಡ್ತಾರೆ ಏನೇನು ಹೇಳ್ತಿದ್ಯಪ್ಪ ಹೇಳ್ತಾನೆ ಒಬ್ಬನೇ ಒಬ್ಬ ಹೇಳ್ತಾನೆ ಸೂರ್ಯ ಎಂತೋ ಅಂತ ಹೇಳ್ತಾನೆ ನಿನ್ನ ಮಗನ ಫ್ರೆಂಡ್ ಕಿರು ಅಂತ ಅವ್ನು ಯಾರ ಡೈರೆಕ್ಟರ್ ಅಂತಲ್ಲ ಅವ್ನು ಹೋಗಿ ಕೇಳು ನಿನ್ನ ಮಗನ ಇಡೀ ಸ್ಟೋರಿನೇ ಹೇಳ್ತಾನೆ ಸೂರ್ಯ ಸೂರ್ಯ ಇವಾಗ ಹೇಳಿ ಸರ್ ನನ್ನ ಮಗ ಏನ್ ಮಾಡಿದಾನೆ ಯಾರು ಅವನ ಕಾಯ್ತಿರೋದು ಅವ್ರ ಯಾಕೆ ಅವನ ಕಾಯ್ತಿ